ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ 3ನೇ ಒಂದು ಭಾಗವನ್ನ ನೋಡೋಣ. 1ನೇ ಅಧ್ಯಾಯ ಯಾವುದು ಅಂತಂದ್ರೆ ಆಹಾರ ಉತ್ಪಾದನೆ ಮತ್ತು ನಿರ್ವಹಣೆ. ಈ ಒಂದು ಅಧ್ಯಾಯದಲ್ಲಿ ಕಳೆದ ಎರಡು ಅವಧಿಯಲ್ಲಿ ನಾವು ಭಾರತದಲ್ಲಿ ವ್ಯವಸಾಯ ಕುರಿತಾಗಿ ಒಂದಷ್ಟು ಅಂಶಗಳನ್ನ ತಿಳ್ಕೊಂಡಿದ್ವಿ, ಜೊತೆಗೆ ಕೃಷಿ ಪದ್ಧತಿಗಳ ಕುರಿತಾಗಿಯೂ ಕೂಡ ಕೆಲವೊಂದಷ್ಟು ಅಂಶಗಳನ್ನ ನಾವು ತಿಳ್ಕೊಂಡಿದ್ವಿ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಯಾವುದೇ ಒಬ್ಬ ರೈತ ತನ್ನ ಭೂಮಿಯನ್ನ ಬೆಳೆಯನ್ನ ಬೆಳೆಯೋದಕ್ಕಿಂತ ಪೂರ್ವದಲ್ಲಿ ತಾನು ಏನೆಲ್ಲ ಕಾರ್ಯಕ್ರಮಗಳನ್ನ ಅಥವಾ ಚಟುವಟಿಕೆಗಳನ್ನ ಮಾಡ್ತಾನೆ ಅನ್ನೋದಕ್ಕಾಗಿ ನಾವು ಕಳೆದ ಅವಧಿಯಲ್ಲಿ ನೋಡಿದ್ವಿ. ಉದಾಹರಣೆ ಹೇಳ್ಬೇಕಾದ್ರೆ ಭೂಮಿಯನ್ನ ಹದಗೊಳಿಸುವಂತ ಒಂದು ಚಟುವಟಿಕೆಯನ್ನ ಮಾಡ್ತಾನೆ, ಅದಾದ ನಂತರ ಬಿತ್ತನೆ ಮಾಡ್ತಾನೆ, ಅದಕ್ಕೆ ನೀರನ್ನು ಕೊಡುವಂತ ಒಂದು ಚಟುವಟಿಕೆಯನ್ನ ಮಾಡ್ತಾನೆ, ಜೊತೆಗೆ ಆ ಭೂಮಿಗೆ ಅವಶ್ಯವಿರತಕ್ಕಂತ ಸಾವಯವ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನ ಕೊಡುವಂತ ಒಂದು ಪ್ರಕ್ರಿಯೆಯನ್ನ ರೈತ ಮಾಡ್ತಾ ಇರ್ತಾನೆ. ಸೊ ಈ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳು ಅಂತ ನಾವೇನ್ ಕೇಳ್ತೀವಿ, ಆ ಚಟುವಟಿಕೆಗಳನ್ನ ರೈತರು ನಿರ್ವಹಿಸಬೇಕಾದ್ರೆ ಸಾಕಷ್ಟು ಉಪಕರಣಗಳನ್ನು ಕೂಡ ನಾವು ಬಳಸೋದನ್ನ ನಾವು ಕಾಣ್ತೀವಿ. ಉದಾಹರಣೆಗೆ ನೇಗಿಲು ಅಂತ ನಾವು ನೋಡ್ತೀವಿ, ಆಮೇಲೆ ಎಡೆಕುಂಟೆ ಅಂತ ಹೇಳ್ತೀವಿ. ಅಂತಹ ಒಂದು ಉಪಕರಣಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತಾಂತ್ರಿಕತೆಯ ಒಂದು ಅಭಿವೃದ್ಧಿಯಾಗಿದೆ. ಟ್ರ್ಯಾಕ್ಟರ್ಗಳನ್ನ ಬಳಸಿಕೊಂಡು ತನ್ನ ಕೃಷಿ ಚಟುವಟಿಕೆಗಳನ್ನ ನಾವು ನೋಡಿರ್ಬೋದು. ನಾವು ಜೊತೆಗೆ ಜೆಸಿಬಿಗಳಂತಹ ಒಂದು ಅತ್ಯಾಧುನಿಕ ಯಂತ್ರಗಳನ್ನ ಬಳಸಿಕೊಂಡು ಇವತ್ತು ರೈತ ತನ್ನ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ತನ್ನ ಕೃಷಿ ಚಟುವಟಿಕೆಯಲ್ಲಿ ಅವನು ರಾಸಾಯನಿಕ ರಸಗೊಬ್ಬರಗಳನ್ನ ಬಳಸಿಕೊಂಡು ತನ್ನ ಕೃಷಿಯನ್ನ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಅದನ್ನ ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ, ರಾಸಾಯನಿಕ ರಸಗೊಬ್ಬರಗಳು ಮತ್ತು ಸಾವಯವ ರಸಗೊಬ್ಬರಗಳು ಅಂತಕ್ಕಂಥದ್ದು. ಸೊ ಅದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಇನ್ನು ಸಾವಯವ ಗೊಬ್ಬರದ ಒಂದು ಅನುಕೂಲತೆಗಳ ಬಗ್ಗೆ ನಾವು ನೋಡಬೇಕಾಗ್ತದೆ. ಸಾವಯವ ಗೊಬ್ಬರ ಅಂತಂದ್ರೆ ಇದು ಪರಿಸರ ಸ್ನೇಹಿ ಅಂತ ನಾನು ಹೇಳಿದ್ದೆ, ಕಳೆದ ಅವಧಿಯಲ್ಲಿ ನಾನು ಹೇಳಿದ್ದೆ. ಯಾಕೆ ಇದು ಪರಿಸರ ಸ್ನೇಹಿ ಅಂತಂದ್ರೆ ಈ ಒಂದು ಸಾವಯವ ಗೊಬ್ಬರ ಪ್ರಾಣಿಗಳ ತ್ಯಾಜ್ಯದಿಂದ, ಅಂದ್ರೆ ಪ್ರಾಣಿಗಳ ಸಗಣಿ ಆಗಿರ್ಬೋದು, ಪ್ರಾಣಿಗಳ ಮೂತ್ರ ಆಗಿರ್ಬೋದು, ಇದರಿಂದ ತಯಾರಾಗಿರೋದ್ರಿಂದ ಇದು ಬೆಳೆಗೆ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ, ಅಂತಂದ್ರೆ ಯಾವುದೇ ರೀತಿಯ ತೊಂದರೆ ಬೆಳೆಗಾಗೋದಿಲ್ಲ. ಜೊತೆಗೆ ಅದನ್ನ ಸೇವಿಸಿದಂತಹ ಯಾವುದೇ ನಮ್ಮಂತಹ ಜೀವಿಗಳು, ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು, ಅದನ್ನಂತಿದ್ರೆ ಅವು ಆ ಪ್ರಾಣಿಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಕಾರಣ ಇಷ್ಟೇ, ಸಾವಯವ ಗೊಬ್ಬರ ನಮಗೆ ಲಭ್ಯ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ರೈತರು ರಾಸಾಯನಿಕ ರಸಗೊಬ್ಬರದ ಹೊರೆ ಹೋಗ್ಬೇಕಾಗ್ತದೆ. ಒಂದು 10 ಎಕರೆ ಜಮೀನು ಇದ್ರೆ ಒಬ್ಬ ರೈತ ಹಬ್ಬಪ್ಪ ಅಂದ್ರೆ 2-3 ಸಾಕು ಪ್ರಾಣಿಗಳನ್ನು ಹೊಂದಿರ್ತಾನೆ. ಆ 2-3 ಸಾಕು ಪ್ರಾಣಿಗಳಿಂದ ಉತ್ಪಾದನೆ ಆಗುವಂತಹ ಒಂದು ಸಾವಯವ ಗೊಬ್ಬರ ಪ್ರಮಾಣ ಭಾಳ ಅಂದ್ರೆ 1 ಎಕರೆಗೆ ಮಾತ್ರ ಆಗ್ಬಹುದು ಅಥವಾ 2 ಎಕರೆಗೆ ಆಗ್ಬಹುದು. ಇನ್ನುಳಿದಂತ ಮಿಕ್ಕಿದಂತ 8 ಎಕರೆಗೆ ಅವನು ಗೊಬ್ಬರವನ್ನು ಕೊಡ್ಬೇಕಾದ್ರೆ ಅವನು ರಾಸಾಯನಿಕ ರಸಗೊಬ್ಬರದ ಮೇಲೆ ಹೋಗ್ಲೇಬೇಕು. ಈ ರಾಸಾಯನಿಕ ರಸಗೊಬ್ಬರಗಳು ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತವೆ. ಅಲ್ಲಿ ರಾಸಾಯನಿಕಗಳನ್ನ ನಮ್ಮ ದೇಹಕ್ಕೆ ಸೇರಿಸುವಂತ ಒಂದು ಕೆಲಸವೂ ಕೂಡ ಈ ರಾಸಾಯನಿಕ ರಸಗೊಬ್ಬರಗಳಿಂದ ಆಗ್ತದೆ. ಜೊತೆಗೆ ನಮ್ಮ ಅಂತರ್ಜಲಗಳು, ಅಂದ್ರೆ ಬಾವಿ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಅಲ್ಲಿ ನೀರಿನಲ್ಲಿ ಈ ರಾಸಾಯನಿಕಗಳ ಒಂದು ಸೇರ್ಪಡೆಯೂ ಕೂಡ ಆಗ್ತದೆ. ಸೊ ಇದು ರಾಸಾಯನಿಕ ರಸಗೊಬ್ಬರಗಳಿಂದ ನಮ್ಗೆ ಆಗ್ತಕ್ಕಂತ ದುಷ್ಪರಿಣಾಮ. ಇನ್ನು ಸಾವಯವ ಗೊಬ್ಬರ ಬಹಳಷ್ಟು ಅನುಕೂಲ ಇದೆ. ಇದು ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಅಂದ್ರೆ ನಾವು ಸಾವಯವ ಗೊಬ್ಬರವನ್ನು ಹಾಕಿ ಕೃಷಿಯನ್ನ ಮಾಡ್ತಾ ಇದ್ರೆ ಆ ಭೂಮಿ ಉಷ್ಣತೆಯಿಂದ ಕಡಿಮೆ ಉಷ್ಣತೆಯನ್ನು ಹೊಂದಿರ್ತದೆ. ಹಾಗಾಗಿ ನಾವು ಹೆಚ್ಚು ನೀರನ್ನು ಕೊಡುವಂತ ಅವಶ್ಯಕತೆನೂ ಇರೋದಿಲ್ಲ. ರಾಸಾಯನಿಕ ರಸಗೊಬ್ಬರಗಳನ್ನು ಹಾಕಿದಾಗ ಭೂಮಿಯಲ್ಲಿ ಸಾಕಷ್ಟು ಉಷ್ಣತೆ ಉಂಟಾಗಿ ಹೆಚ್ಚು ಹೆಚ್ಚು ನಾವು ನೀರು ಕೊಡಬೇಕಾಗ್ತದೆ. ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನೀರು ಕೊಡದೇ ಇದ್ರೆ ಬೆಳೆಗಳು ಸುಟ್ಟು ಹೋಗುವಂತ ಒಂದು ಪ್ರಕ್ರಿಯೆಯನ್ನು ಆಗಬಹುದು. ಅದಕ್ಕಾಗಿ ಸಾವಯವ ಗೊಬ್ಬರವನ್ನು ನಾವು ಬಳಸಿದ್ದೇ ಆದ್ರೆ ನಮ್ಗೆ ಹೆಚ್ಚಿನ ನೀರಿನ ಒಂದು ತೊಂದರೆ ಕೂಡ ಆಗೋದಿಲ್ಲ. ಕಡಿಮೆ ನೀರನ್ನು ನಾವು ಕೊಟ್ಟು ಬೆಳೆಯನ್ನ ಚೆನ್ನಾಗಿ ಬೆಳೆಸಬಹುದು. ಜೊತೆಗೆ ಮಣ್ಣಿನಲ್ಲಿ ಸಾಕಷ್ಟು ರೈತನ ಮಿತ್ರ ಅಂತ ಕರೆಸ್ಕೊಳ್ತಕ್ಕಂತ ಎರೆಹುಳು ಆಗಿರ್ಬೋದು, ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಈ ಸಾವಯವ ಗೊಬ್ಬರದಿಂದ ಮಣ್ಣಿಗೆ ಸೇರ್ಪಡೆ ಆಗೋದ್ರಿಂದ ಮಣ್ಣಿನಲ್ಲಿ ಬಿದ್ದಂತಹ ಎಲೆಗಳಾಗಿರ್ಬೋದು ಅಥವಾ ಇನ್ನಿತರ ಜೈವಿಕ ತ್ಯಾಜ್ಯಗಳನ್ನ ಕೊಳಿಲಿಕ್ಕೂ ಕೂಡ ಅವು ಏನಪ್ಪಾ ಅಂತಂದ್ರೆ ನಮಗೆ ಸಹಾಯ ಮಾಡ್ತವೆ. ಹಾಗಾಗಿ ಸಾವಯವ ಗೊಬ್ಬರ ಬಹಳಷ್ಟು ಉತ್ತಮವಾದಂಥದ್ದು. ಇನ್ನು ಅದರ ಮುಂದುವರೆದಂತಹ ಭಾಗವನ್ನು ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ನೀರಾವರಿ ವ್ಯವಸ್ಥೆ ಕುರಿತಾಗಿ ನಾವು ಈಗ ಚರ್ಚೆ ಮಾಡೋಣ. ನೋಡ್ರಿ,
ಬೇಕಾಗಿದ್ದು ಉತ್ತಮವಾದಂತಹ ಭೂಮಿ ಅಥವಾ ಉತ್ತಮವಾದಂತಹ ಮಣ್ಣು. ಅದಾದ ನಂತರ ಎರಡನೇ ಒಂದು ಮೂಲಭೂತ ಅಂಶ ಯಾವುದು ಅಂತಂದ್ರೆ ನೀರು ಬಹಳಷ್ಟು ಪ್ರಮುಖವಾಗಿ ಬೇಕಾದಂತ ಒಂದು ಮೂಲಭೂತ ಒಂದು ವಸ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ನೀರು ಇಲ್ಲದೆ ಇದ್ರೆ ಯಾವುದೇ ರೈತ ತಮ್ಮ ಬೆಳೆಯನ್ನ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮೊದಲಿನ ಒಂದು ಹಳೆಯ ಒಂದು ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ನಾವು ನೋಡೋದಾದ್ರೆ ಕೆಲವೇ ಕೆಲವೊಂದಷ್ಟು ರೈತರು ನೀರಾವರಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿರೋದನ್ನು ನಾವು ಕಾಣ್ತಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದಾರೆ. ನಮಗೆ ಪರಿಚಯ ಇರತಕ್ಕಂತ ಅಥವಾ ನಮಗೆ ನಾವು ಕಾಣಿದಂತಹ ಒಂದು ನೀರಾವರಿ ವ್ಯವಸ್ಥೆಗಳು ಅಂತಂದ್ರೆ ಅದು ಬಾವಿಯಾಗಿರಬಹುದು, ಹೌದಾ? ಎರಡನೇ ಅಂದ್ರೆ ತೆರೆದ ಬಾವಿ ಅಂತ ಹೇಳ್ಬೋದು. ತೆರೆದ ಬಾವಿ, ತೆರೆದ ಬಾವಿ ಆಗಿರ್ಬೋದು, ಕೊಳವೆ ಬಾವಿ ಆಗಿರ್ಬೋದು, ಜೊತೆಗೆ ಕಾಲುವೆ ಮುಖಾಂತರ ನೀರಾವರಿ. ಅಂದ್ರೆ ನಮ್ಮ ಕಡೆ ಅಂದ್ರೆ ಈ ಭಾಗದಲ್ಲಿ ಕಾಲುವೆಯನ್ನ ಕಿನಾಲ್ ಅಂತ ಹೇಳ್ತೀವಿ ನಾವು, ಹೌದಾ? ಕಿನಾಲ್ಗಳ ಮುಖಾಂತರ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು. ಆಮೇಲೆ ನಾಲ್ಕನೇದು ರಾಟೆ. ರಾಟೆಯಿಂದ ನಾವು ಬಾವಿಯಲ್ಲಿರ್ತಕ್ಕಂಥ ನೀರನ್ನ ಎತ್ತಿ ನಮ್ಮ ಆ ಒಂದು ಬಾವಿಯ ಸುತ್ತಮುತ್ತ ಇರತಕ್ಕಂಥ ಜಮೀನಿಗೆ ನೀರು ಕೊಡುವಂತ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಇವೆಲ್ಲ ಸಾಂಪ್ರದಾಯಿಕ ನೀರಾವರಿ ವ್ಯವಸ್ಥೆಗಳು ಅಂತ ಕರೆಸ್ಕೊಳ್ತಾರೆ. ಸಾಂಪ್ರದಾಯಿಕ ಅಂದ್ರೆ ಹಳೆಯ. ಸೊ ಮೊದಲಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬಾವಿಗಳನ್ನು ತೋಡಿ ಅದರಲ್ಲಿರ್ತಕ್ಕಂತಹ ನೀರನ್ನ ರಾಟೆಗಳ ಮುಖಾಂತರ ಅಥವಾ ಸರಪಳಿಗಳ ಮುಖಾಂತರ ಕೆಲವೊಂದಷ್ಟು ಡಬ್ಬಿಗಳನ್ನ ಕಟ್ಟಿ ಆ ಡಬ್ಬಿಗಳನ್ನ ಬಾವಿ ಒಳಗಡೆ ಬಿಟ್ಟಾಗ ಆ ಡಬ್ಬಿಗಳಲ್ಲಿ ನೀರು ತುಂಬಿ ಅದನ್ನ ಮೇಲಕ್ಕೆ ಎತ್ತುವಂತ ಒಂದು ಕಾರ್ಯವನ್ನು ಮಾಡಿ ನಮ್ಮ ಜಮೀನುಗಳಿಗೆ ನೀರು ಉಣಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ನಾವು ನಮ್ಮ ಹಳೆಯ ಒಂದು ಸಾಂಪ್ರದಾಯಿಕ ನೀರಾವರಿ ವ್ಯವಸ್ಥೆಗಳನ್ನು ಕಾಣ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ನಾವು ನೋಡಿದಾಗ ಅಲ್ಲಿ ಕೆಲವೊಂದಷ್ಟು ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನೀರಾವರಿ ವ್ಯವಸ್ಥೆಗಳನ್ನ ಮಾಡಿ ಅತ್ಯಂತ ಚೆನ್ನಾಗಿ ಬೆಳೆಯನ್ನ ಬೆಳೀತಾ ಇರೋದ್ರಿಂದ ಅಂತಹ ಒಂದು ಪ್ರಕ್ರಿಯೆಗಳನ್ನ ನಮ್ಮಲ್ಲೇ ನಾವು ಅಳವಡಿಸಿಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ನೀರಾವರಿ ವ್ಯವಸ್ಥೆಯನ್ನ ನಾವು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಕುರಿತಾಗಿ ನಮ್ಮ ಹಸಿರು ಕ್ರಾಂತಿಯ ಅಧಿಕಾರ ಯಾವ ಅಂತಂದ್ರೆ ಸ್ವಾಮಿನಾಥನ್ ಅವರು ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನ ಮತ್ತು ವಿಧಾನಗಳನ್ನ ನಮ್ಮ ಭಾರತಕ್ಕೆ ಪರಿಚಯಿಸಿದ್ದಾರೆ. ಉದಾಹರಣೆಯಾಗಿ ಕೆಲವೊಂದು ನಾವು ಚರ್ಚೆ ಮಾಡೋದಾದ್ರೆ ತುಂತುರು ನೀರಾವರಿ, ತುಂತುರು ನೀರಾವರಿ ಅಂದ್ರೆ ಇದು ಹೊಸದಾಗಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಕಂಡುಬರುವಂತಹ ಒಂದು ನೀರಾವರಿ ವ್ಯವಸ್ಥೆ. ಇವು ಸಾಂಪ್ರದಾಯಿಕ, ಇವು ಹೊಸದಾಗಿ ಅಂದ್ರೆ ಹೊಸದಾಗಿ ಇರುವಂತಹ ನೀರಾವರಿ ವ್ಯವಸ್ಥೆಗಳು, ಹೊಸದಾಗಿ ನಾವು ಕಾಣುವಂತಹ ನೀರಾವರಿ ವ್ಯವಸ್ಥೆಗಳು ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಸ್ಪ್ರಿಂಕ್ಲರ್, ಸ್ಪ್ರಿಂಕ್ಲರ್ ಅಂತ. ಎರಡನೇದು ಹನಿ ನೀರಾವರಿ, ಎರಡನೇದು ಹನಿ ನೀರಾವರಿ, ಡ್ರಿಪ್ ಸಿಸ್ಟಮ್ ಅಂತ ಹೇಳ್ತಾರೆ ಇದನ್ನ, ಡ್ರಿಪ್ ಸಿಸ್ಟಮ್. ಸೊ ಇಲ್ಲಿ ಇನ್ನೂ ಸಾಕಷ್ಟು ವಿಧಾನಗಳಲ್ಲಿ ನಾವು ನೀರಾವರಿ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಕಾಲುವೆಗಳ ಮುಖಾಂತರ ನಾವು ನೀರಾವರಿಯನ್ನ ಏನು ಕಾಣ್ತಾ ಇದ್ವಿ ಅಲ್ಲಿ ನಾವು ಪಂಪ್ಸೆಟ್ಗಳ ಮುಖಾಂತರ ನಾವು ಬೇಕಾದಂತ ನೀರನ್ನ ಪಂಪ್ಸೆಟ್ಗಳ ಮುಖಾಂತರ ಕೂಡ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಭೂಮಿಗಳಿಗೆ ನಾವು ನೀರನ್ನ ಪಡೆದುಕೊಳ್ತಾ ಇದ್ದೀವಿ. ಜೊತೆಗೆ ಸೈಫಾನ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೈಫಾನ್ ಸಿಸ್ಟಮ್ ಅಂತಂದ್ರೆ ಎತ್ತರ ಪ್ರದೇಶದಲ್ಲಿರತಕ್ಕಂತಹ ನೀರನ್ನ ತಗ್ಗು ಪ್ರದೇಶಗಳಿಗೆ ಹಾಯಿಸುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಗುರುತ್ವಾಕರ್ಷಣೆಯ ಬಲದ ಆಧಾರದ ಮೇಲೆ ಎತ್ತರದಲ್ಲಿರತಕ್ಕಂಥ ನೀರು ಸಾಮಾನ್ಯವಾಗಿ ತಗ್ಗು ಪ್ರದೇಶಗಳಿಗೆ ಹರಿಯುತ್ತದೆ ಅಂತಕ್ಕಂಥ ಒಂದು ಗುರುತ್ವ ನಿಯಮವನ್ನು ಬಳಸಿಕೊಂಡು ನಾವು ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡು ಇವತ್ತು ನಮ್ಮ ಬೆಳೆಗಳಿಗೆ ಉತ್ತಮ ರೀತಿಯ ಒಂದು ನೀರಾವರಿ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡಿದ್ದೀವಿ. ಸೊ ಈ ನೀರಾವರಿ ವ್ಯವಸ್ಥೆಗಳಿಂದ ನಮ್ಮ ಭಾರತ ದೇಶದಲ್ಲಿ ಇವತ್ತು ಕೃಷಿ ಉತ್ಪನ್ನಗಳ ಪ್ರಮಾಣ ಕೂಡ ಬಹಳಷ್ಟು ಹೆಚ್ಚಾಗಿದೆ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಪೂರ್ವಜರು ಕೇವಲ ಮಳೆಯನ್ನ ಆಧಾರವಾಗಿಟ್ಟುಕೊಂಡು ಅಂದ್ರೆ ಮಳೆಯನ್ನ ಅವಲಂಬಿಸಿ ತಮ್ಮ ಕೃಷಿಯನ್ನ
ಮಾತ್ರ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬೆಳೀತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಆಧುನಿಕ ಒಂದು ದಿನಮಾನಗಳಲ್ಲಿ ರೈತರು ಸದಾ ಬೆಳೆಗಳನ್ನ ಅಂದ್ರೆ ವರ್ಷದ 12 ತಿಂಗಳು ಕೂಡ ಬೆಳೆಯನ್ನ ಬೆಳಿಲಿಕ್ಕೆ ಏನ್ ಬೇಕು ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ ಅನ್ನ ಅವರು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ತುಂತುರು ನೀರಾವರಿ ವ್ಯವಸ್ಥೆ ಅಂತಂದ್ರೆ ನಾವು ಕೆಲವೊಂದಷ್ಟು ಗಾರ್ಡನ್ ಗಳಲ್ಲಿ ಕಾಣಿರ್ಬೋದು. ಏನು ಅಂತಂದ್ರೆ ಒಂದು ಸಣ್ಣ ಪೈಪ್ ಇರುತ್ತೆ, ಅದ್ರ ಮೇಲೆ ಒಂದು ನೋಸಲ್ ಅಂತ ಹೇಳ್ತೀವಿ ನಾವು, ಆ ನೋಸಲ್ ಅನ್ನ ಅಳವಡಿಸಿರ್ತಾರೆ. ಆ ನೋಸಲ್ ಗೆ ನಾವು ನೀರನ್ನ ಸಪ್ಲೈ ಮಾಡಿದ್ರೆ ಅದು ನೋಸಲ್ ತಿರುತ್ತಾ ಇರ್ತದೆ. ಸೊ ಚಕ್ರೀಯವಾಗಿ ಅದು ತಿರುತ್ತಾ ಇರುತ್ತದೆ. ಸೊ ಆ ನೋಸಲ್ ಮುಖಾಂತರ ಎಲ್ಲ ಕಡೆಗೆ ಮಳೆಯ ರೂಪದಲ್ಲಿ ತುಂತುರು ಹನಿ ಹನಿಗಳ ರೂಪದಲ್ಲಿ ಮಳೆಯ ರೂಪದಲ್ಲಿ ಬರೋದ್ರಿಂದ ಅದು ಬೆಳೆಗೆ ಉತ್ತಮವಾದಂತ ಒಂದು ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತದೆ. ಯಾವುದು ಅಂತಂದ್ರೆ ತುಂತುರು ನೀರಾವರಿ. ಸೊ ನಾವು ನೋಡ್ಬೋದು ಮಳೆಯಿಂದ ಬೆಳೆಗಳು ಬಹಳಷ್ಟು ವೇಗವಾಗಿ ಬೆಳೆಯುವಂತದನ್ನು ನಾವು ಕಾಣ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿ ಮಳೆಯ ರೂಪದಲ್ಲಿ ನಾವು ಅವುಗಳಿಗೆ ನೀರನ್ನ ಕೊಟ್ಟದ್ದೇ ಆದ್ರೆ ಅವುಗಳಿಗೆ ಬೇಕಾದಷ್ಟು ನೀರು ಮಾತ್ರ ಅದಕ್ಕೆ ಲಭ್ಯವಾಗ್ತದೆ, ಜೊತೆಗೆ ಬೆಳವಣಿಗೆ ಕೂಡ ಅತ್ಯಂತ ಉತ್ತಮವಾಗಿ ಆಗ್ತದೆ. ನಮ್ಮ ಕಾರಣಕ್ಕಾಗಿ ತುಂತುರು ನೀರಾವರಿಯ ವ್ಯವಸ್ಥೆಯನ್ನು ಕೂಡ ನಾವು ಕಾಣಬಹುದಾಗಿದೆ. ಜೊತೆಗೆ ಹನಿ ನೀರಾವರಿ ವ್ಯವಸ್ಥೆ, ಹನಿ ನೀರಾವರಿ ವ್ಯವಸ್ಥೆಯನ್ನು ಕೂಡ ನೀರನ್ನ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಕಂಡುಕೊಂಡಂತಹ ಒಂದು ನೀರಾವರಿ ವ್ಯವಸ್ಥೆ ಆಗಿದೆ. ಸೊ ನಾವು ಹಳೆಯ ಪ್ರಕಾರದಲ್ಲಿ ನಾವು ನೋಡೋದಾದ್ರೆ ನೀರನ್ನ ಹೇಗೆ ನಾವು ಜಮೀನುಗಳಿಗೆ ಬಿಡ್ತಾ ಇದ್ದೀವಿ ಅಂದ್ರೆ ಕಾಲುವೆಗಳ ಮುಖಾಂತರ ಅಥವಾ ಮಡಿಗಳನ್ನ ಮಾಡಿಕೊಂಡು ಆ ಮಡಿಗಳಿಗೆ ನೀರನ್ನ ಬಿಟ್ಬಿಡ್ತಾ ಇದ್ರು ರೈತರು. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ನೀರು ಪೋಲಾಗ್ತದೆ, ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಬಹಳಷ್ಟು ಪೋಷಕಾಂಶಗಳು ನೀರಿನಿಂದ ನಾಶವಾಗಬಹುದು. ಅದು ಸಾಕಷ್ಟು ಪೋಷಕಾಂಶಗಳು ಅಂತರ್ಜಲವನ್ನು ಸೇರಬಹುದು. ಸೊ ಹೀಗಾಗಿ ಜೊತೆಗೆ ಬಹಳಷ್ಟು ನೀರನ್ನು ನೀವು ಮಣ್ಣಿಗೆ ಕೊಡೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಯನ್ನು ಕೂಡ ನಾಶ ಆಗ್ತದೆ. ಅತಿಯಾದ ನೀರು ಕೂಡ ಯೋಗ್ಯ ಅಲ್ಲ ಭೂಮಿಗೆ. ನೀರು ಅತಿಯಾದ ನೀರನ್ನು ನೀವು ಕೊಟ್ಟಾಗ ಜೌಗು ಅಂತ ನಾವು ಹೇಳ್ತೀವಿ. ಆ ಒಂದು ವ್ಯವಸ್ಥೆಯನ್ನು ಕೂಡ ಮಣ್ಣು ತಲುಪೋದ್ರಿಂದ ಆ ವ್ಯವಸ್ಥೆಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಹನಿ ನೀರಾವರಿ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡ್ವಿ. ಹನಿ ನೀರಾವರಿ ವ್ಯವಸ್ಥೆಯು ಆ ಬೆಳೆಗೆ ಬೇಕಾದಷ್ಟು ಮಾತ್ರ ನೀರನ್ನ ಒದಗಿಸೋದ್ರಿಂದ ಇಲ್ಲಿ ಒಂದು ಕಡೆ ನೀರಿನ ಉಳಿತಾಯ ಆಯಿತು, ಇನ್ನೊಂದು ಕಡೆ ಬೆಳೆಯೂ ಕೂಡ ಉತ್ತಮವಾಗಿ ಬೆಳಿತೀವಿ. ಸೊ ಸಾಮಾನ್ಯವಾಗಿ ಒಬ್ಬ ರೈತ 5 ಎಕರೆಯಲ್ಲಿ ಏನೊಂದು ಕಾಲುವೆಗಳ ಮುಖಾಂತರ ಅಥವಾ ಮಡಿಗಳ ಮುಖಾಂತರ ನೀರನ್ನ ಉಪಯೋಗಿಸಿ 5 ಎಕರೆ ಬೆಳೆಯನ್ನ ಬೆಳೀತಾ ಇದ್ದಾನೆ ಅಂತಂದ್ರೆ ಅದೇ ರೈತ ಹನಿ ನೀರಾವರಿಯನ್ನ ಅಳವಡಿಸಿಕೊಂಡ್ರೆ ಅಂದ್ರೆ ಆ ವ್ಯಕ್ತಿ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಇಂತಹ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡ್ರೆ ಅವನು 5 ಎಕರೆ ಜಾಗದಲ್ಲಿ 10 ಎಕರೆ ಭೂಮಿಯನ್ನು ಏನ್ ಮಾಡಬಹುದು ಅಂತಂದ್ರೆ ಬೆಳೆಯನ್ನ ಬೆಳಿಬಹುದು. ಹಾಗಾದ್ರೆ ಇಲ್ಲಿ ಒಂದು ಹೆಚ್ಚಿನ ಒಂದು ಕೃಷಿಯಲ್ಲಿ ನಾವು ತೊಡಗಿಕೊಳ್ಳೋಕೆ ನಮಗೆ ಏನಾಗ್ತದೆ ಸಹಾಯ ಆಗ್ತದೆ. ಆ ಒಂದು ನೀರು ಮತ್ತೊಂದು ಕಡೆಗೆ ಭೂಮಿಗೆ ಅಂತಂದ್ರೆ ಇನ್ನಷ್ಟು ಭೂಮಿ ಇದ್ರೆ ನಮ್ದು ಇನ್ನಷ್ಟು ಭೂಮಿ ಇದ್ರೆ ನಮಗೆ ಅಲ್ಲಿ ಉಳಿತಾಯ ಆಗ್ತದೆ, ಜೊತೆಗೆ ನಮ್ಮ ಹೆಚ್ಚಿನ ಒಂದು ಆದಾಯವನ್ನು ತಂದುಕೊಳ್ಳಿಕ್ಕೆ ಕೂಡ ಇದು ಅನುಕೂಲ ಆಗ್ತದೆ. ಸೊ ಹೀಗಾಗಿ ರೈತರು ಈ ಒಂದು ಹೊಸ ತಂತ್ರಜ್ಞಾನಗಳನ್ನ ಅಥವಾ ಹೊಸ ನೀರಾವರಿ ವಿಧಾನಗಳನ್ನ ಅವರು ಅಳವಡಿಸಿಕೊಂಡ್ರೆ ಅವರಿಗೆ ಅನುಕೂಲ ಆಗ್ತದೆ. ಸೊ ಇದಿಷ್ಟು ನೀರಾವರಿ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ಭಾರತ ದೇಶ ಬಹಳಷ್ಟು ಕೃಷಿಯಲ್ಲಿ ಹೆಚ್ಚು ಜನರು ತೊಡಗಿಕೊಂಡಿರೋದ್ರಿಂದ ಅಥವಾ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ನಾವು ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡ್ರೆ ಮಾತ್ರ ಹೆಚ್ಚಿನ ಉತ್ಪನ್ನಗಳನ್ನು ನಾವು ಬೆಳಿಲಿಕ್ಕೆ ಸಹಾಯ ಆಗ್ತದೆ. ಇಲ್ಲ ಅಂತಂದ್ರೆ ನಾವು ಅದೇ ಹಳೆಯ ವಿಧಾನಗಳನ್ನ ಅನುಸರಿಸಿಕೊಂಡು ಹೋದ್ರೆ ನಮಗೆ ಬೇಕಾದಷ್ಟು ಕೃಷಿ ಉತ್ಪನ್ನಗಳು ನಮಗೆ ದೊರೆಯದೇ ಹೋಗುವುದು. ಹಾಗಾಗಿ ಇಲ್ಲಿ ಸಾಕಷ್ಟು ವಿಧಾನಗಳನ್ನು ಕೂಡ ನಾವು ಹೊಸದಾಗಿ ನೀರಾವರಿ ವ್ಯವಸ್ಥೆಗಳ ಇನ್ನಷ್ಟು ವಿಧಾನಗಳನ್ನ ಪುಸ್ತಕದಲ್ಲಿ ಕೂಡ ಕೊಡಲಾಗಿದೆ. ಅವು ಯಾವ್ದು ಅಂತಂದ್ರೆ ಅಗಳು ಸರ್ವದೈವಂ ಆಗಿರ್ಬೋದು, ಏತ ನೀರಾವರಿ ಆಗಿರ್ಬೋದು, ರಹಾಟ್ ಆಗಿರ್ಬೋದು, ಇವೆಲ್ಲ ಅಲ್ಲಿ ಪುಸ್ತಕಗಳಲ್ಲಿ ಕೂಡ ಕೊಡಲಾಗಿದೆ. ನಿಮ್ಮ ಹತ್ರ ಪುಸ್ತಕಗಳಿದ್ರೆ ನೀವು ಪುಸ್ತಕದಲ್ಲಿ ನೀವು ಏನ್ ಮಾಡಬಹುದು ಕಾಣಬಹುದಾಗಿದೆ. ಹಾಗೇನೆ ಅದಲ್ಲದೆ ನೀರಾವರಿ ಅನ್ನೋದು ಬಹಳಷ್ಟು ರೈತರಿಗೆ ಬೇಕಾದಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ವ್ಯವಸ್ಥೆ. ಆ ನೀರಾವರಿ ವ್ಯವಸ್ಥೆ ಇಲ್ಲದೆ ಹೋದ್ರೆ ಯಾವುದೇ ರೈತ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸಂದರ್ಭದಲ್ಲಿ ರೈತ ಸಾಕಷ್ಟು ತೊಂದರೆಗಳಿಗೆ ಕಾರಣವಾಗಿ ಅವನು ಏನ್ ಮಾಡ್ತಿರ್ತಾನೆ ಅಂದ್ರೆ ತನ್ನ ಬೆಳೆಗಳನ್ನ ಕಳೆದುಕೊಳ್ತಿರ್ತಾನೆ. ನೀರು ಹೆಚ್ಚಾಗಿ ಇಲ್ಲ ಅಂತಂದ್ರೆ ನೀರು ಕಡಿಮೆ ಬೇಕು. ಸೊ ಈ ರೀತಿಯಾಗಿ ತನ್ನ ಒಂದು ಬೆಳೆಯನ್ನ ಚೆನ್ನಾಗಿ ಕಾಯ್ಕೊಂಡು ಹೋಗಬೇಕಾದ್ರೆ ಅವನು ನೀರಾವರಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು. ಆ ನೀರಾವರಿಗೆ ಏನೆಲ್ಲ
ಒಂದು ಪ್ರಮುಖವಾಗಿ ಬೇಕಾದಂತ ಏನ್ ವಸ್ತುಗಳು ಇರ್ತವೆ ಅದನ್ನ ಮೊದಲು ಅವನು ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಮಾಡ್ಕೊಂಡ್ರೆ ಮಾತ್ರ ಒಬ್ಬ ರೈತ ಹೆಚ್ಚೆಚ್ಚು ಉತ್ಪನ್ನವನ್ನ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅದರ ಮುಂದಿನ ಒಂದು ಅಂಶಕ್ಕೆ ಹೋಗೋದಾದ್ರೆ ನೀರಾವರಿ ವ್ಯವಸ್ಥೆನೆ ಮಾಡ್ಕೊಳ್ಬೇಕು ರೈತ. ನೋಡ್ರಿ, ಭೂಮಿಯನ್ನು ಹದಗೊಳಿಸಬೇಕು, ಬಿತ್ತನೆ ಮಾಡಬೇಕು, ರಾಸಾಯನಿಕ ರಸಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳನ್ನ ಹಾಕಬೇಕು. ಇದಾದ ನಂತರ ನಾವು ನೋಡಿದ್ವಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಇದಾದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ರೈತ ಮಳೆ ಅಂತಕ್ಕಂಥದ್ದು ಅಂತಂದ್ರೆ ಕಸ ಅಂತ ಕರಿತೀವಿ ನಮ್ಮ ಆಡು ಭಾಷೆಯಲ್ಲಿ. ಅಂತಂದ್ರೆ ನಮ್ಮ ಸುತ್ತಮುತ್ತ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಬೆಳೆಗಳ ಮಧ್ಯದಲ್ಲಿ ಬೆಳೆಯುವಂತಹ ಅನವಶ್ಯಕ ಅಥವಾ ಅನಗತ್ಯ ಕಸವನ್ನ ಕಳೆ ಅಂತ ಕರಿತೀವಿ ನಾವು. ಹೌದಾ? ಸೊ ಕಳೆಗಳಿಂದ ರಕ್ಷಣೆ ಮಾಡಬೇಕಾಗ್ತದೆ. ರೈತ ಹೇಗೆ ತಮ್ಮ ಬೆಳೆಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರುವಂತದ್ದು ಕಳೆಯಿಂದ ರಕ್ಷಣೆ. ಕಳೆಯಿಂದ ರಕ್ಷಣೆ, ಕಳೆಯಿಂದ ರಕ್ಷಣೆ ಅಂದ್ರೆ ಏನು? ಕಳೆಯಿಂದ ರಕ್ಷಣೆ ಅಂತಂದ್ರೆ ಪ್ರತಿಯೊಬ್ಬ ರೈತ ತನ್ನ ಜಮೀನಿನಲ್ಲಿ ಬೆಳೆದಂತ ಬೆಳೆ ಕೇವಲ ಬೆಳೆಯನ್ನು ಮಾತ್ರ ಹೊಂದಿರುವುದಿಲ್ಲ, ಅದರ ಜೊತೆಗೆ ನಮಗೆ ಬೇಡವಾದಂತಹ ಅನಗತ್ಯ ಅನವಶ್ಯಕ ಕೆಲವು ಗಿಡಗಳು ಕೂಡ ಅಥವಾ ಸಸ್ಯಗಳು ಕೂಡ ಬೆಳೀತಾವೆ. ಅದನ್ನ ಕಳೆ ಅಂತ ಕರಿತೀವಿ ನಾವು, ಕಸ ಅಂತ ಹೇಳ್ತೀವಿ. ಸೊ ಅದನ್ನ ರಕ್ಷಣೆ, ಇದರಿಂದ ರಕ್ಷಣೆ ಕೊಡಬೇಕು ನಾವು ಬೆಳೆಗಳಿಗೆ. ಅದು ಹೇಗೆ? ಅದನ್ನ ಎರಡು ರೀತಿಯಲ್ಲಿ ಮಾಡಬಹುದು. ಒಂದು ಭೌತಿಕವಾಗಿ, ಭೌತಿಕವಾಗಿ ಅಂತಂದ್ರೆ ಭೌತಿಕವಾಗಿ ಅಂದ್ರೆ ಕೈಯಿಂದ ಕೀಳೋದು, ಕೈಯಿಂದ ಕೀಳುವುದು. ಕೈಯಿಂದ ಕೀಳುವುದು ಅಂತಂದ್ರೆ ನೀವು ನೋಡಿರಬಹುದು ಕೃಷಿ ಜಮೀನಿನಲ್ಲಿ ಅಂದ್ರೆ ಆ ಭೂಮಿಯಲ್ಲಿ ಒಂದಷ್ಟು ಕೃಷಿ ಕಾರ್ಮಿಕರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಕಸವನ್ನ ತೆಗಿತಾ ಇರ್ತಾರೆ. ಸೊ ಯಾಕೆ ಕಸವನ್ನು ತೆಗಿಬೇಕು? ಕಸವನ್ನ ತೆಗೆದರೆ ಮಾತ್ರ ನಾವು ಬೆಳೆಯುವಂತಹ ಬೆಳೆಗಳಿಗೆ ಹೆಚ್ಚಿನ ಒಂದು ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಆ ಕಸವನ್ನ ಹಾಗೆ ಬಿಟ್ರೆ ಆ ಕಸ ಇದ್ದದ್ದು ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ತಾನೇ ಹೇಳ್ಕೊಂಡು ನಮಗ ಬೆಳೆ ನಾವೇನ್ ಬೆಳೀತಾ ಇರ್ತೀವಿ ಆ ಬೆಳೆಗೆ ಒಂದು ಕುಂಠಿತ ಬೆಳವಣಿಗೆಗೆ ಕಾರಣ ಆಗ್ತದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತಂದ್ರೆ ನಾವು ಬೆಳೆಯುವಂತಹ ಬೆಳೆಯಲ್ಲಿ ಬೆಳೆಯುವಂತಹ ಈ ಕಳೆಯನ್ನು ಕಿತ್ತು ಹಾಕ್ಬೇಕಾಗ್ತದೆ. ಇದು ಒಂದನೇ ವಿಧಾನ, ಯಾವುದು ಭೌತಿಕವಾಗಿ ಕೈಯಿಂದ ಕೀಳುವುದು. ಎರಡನೇದು ಔಷಧಿ ಸಿಂಪಡಣೆ, ಔಷಧಿ ಸಿಂಪಡಣೆ. ನೋಡ್ರಿ, ರೈತರು ಯಾವಾಗ ಅವರು ತಮ್ಮ ಬೆಳೆಗಳನ್ನ ಬೆಳೀತಾ ಇರ್ತಾರೆ ಅದರ ಮಧ್ಯದಲ್ಲಿ ಸಾಕಷ್ಟು ಅನಗತ್ಯವಾದಂತಹ ಕಸ ಬೆಳೀತಾ ಇರ್ತವೆ, ಅದನ್ನ ಹೋಗಲಾಡಿಸಲಿಕ್ಕೆ ಅವ್ರೇನ್ ಮಾಡ್ಬೇಕು? ಒಂದು ಕೈಯಿಂದ ಕೀಳಬೇಕು, ಇಲ್ಲ ಅಂತಂದ್ರೆ ಔಷಧಿ ಸಿಂಪಡಣೆ ಮಾಡಬೇಕು. ಆ ಕಸ ನಾಶವಾಗುವಂತಹ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು. ಯಾಕೆ ಸಿಂಪಡಣೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಏನು ಅಂತಂದ್ರೆ ನಮ್ಮ ಬೆಳೆಗೆ ಹೆಚ್ಚಿನ ಒಂದು ಬೆಳವಣಿಗೆಗೆ ಅನುಕೂಲ ಆಗಬೇಕಾದ್ರೆ ನಾವು ಕಸವನ್ನ ನಾಶಪಡಿಸಬೇಕಾಗ್ತದೆ. ಔಷಧಿ ಸಿಂಪಡಣೆ ಮಾಡುವುದರಿಂದ ಸಮಯದ ಉಳಿತಾಯ ಆಗ್ತದೆ. ಅಂದ್ರೆ ನಮ್ಮ ಭೌತಿಕವಾಗಿ ಅಂದ್ರೆ ಕೈಯಿಂದ ಕೀಳೋದು ಸುಮಾರು 5 ಎಕರೆಯನ್ನ ನಾವು ಕಸವನ್ನ ತೆಗಿಬೇಕಾಗಿದೆ ಅಥವಾ ಕಳೆಯನ್ನ ಕಿತ್ತಾಕ್ಬೇಕಾಗಿದೆ ಅಂತಂದ್ರೆ ಒಂದು 5 ಎಕರೆಯನ್ನ ನಾವು ಕ್ಲೀನ್ ಮಾಡಬೇಕಾಗಿದೆ ಅಂತಂದ್ರೆ ನಮ್ಗೆ 5 ದಿನ ಬೇಕಾಗಬಹುದು. ಅದೇ ಜಾಗದಲ್ಲಿ ನಾವು ಆ ಕಸದ ಔಷಧಿಯನ್ನ ಹೊಡೆದ್ರೆ, ಔಷಧಿ ಸಿಂಪಡಣೆ ಮಾಡಿದ್ರೆ ಆ 5 ಅಥವಾ 10 ಎಕರೆ ಕೇವಲ 1 ಅಥವಾ 2 ದಿನಗಳಲ್ಲಿ ಏನ್ ಮಾಡಬಹುದು? ಮುಗಿಸಿಬಿಡಬಹುದು. ಮುಗಿಸಿ 1-2 ದಿನಗಳಲ್ಲಿ ಅದು ಏನಾಗ್ತದೆ? ಒಣಗಿ ಹೋಗ್ತದೆ. ಸೊ ಹೀಗೆ ಒಣಗೋದ್ರಿಂದ ನಮಗೆ ಕಳೆಯಿಂದ ರಕ್ಷಣೆ ಆಗ್ತದೆ. ಬೆಳೆಯು ಈ ಕಳೆಗಳಿಂದ ರಕ್ಷಣೆಯನ್ನ ಪಡ್ಕೊಂಡು ಕಳೆ ಇಲ್ಲದೆ ಇದ್ದು ಬೆಳೆ ಚೆನ್ನಾಗಿ ಬರ್ತದೆ. ಸೊ ಇದು ಕೂಡ ರೈತರು ಮಾಡಬೇಕಾದಂತ ಒಂದು ಪ್ರಮುಖ ಕರ್ತವ್ಯ ಅಥವಾ ಅವರು ಮಾಡುವಂತ ಒಂದು ನಿರ್ವಹಣೆಯಲ್ಲಿ ಬರುವಂತ ಒಂದು ಪ್ರಮುಖ ಕೆಲಸ ಏನು? ಕಳೆಯಿಂದ ರಕ್ಷಣೆ. ಒಬ್ಬ ರೈತ ಬೆಳೆಯನ್ನ ಬೆಳೀತಾ ಇದ್ದಾನೆ ಅಂತಂದ್ರೆ ಕೇವಲ ಬಿತ್ತನೆ ಮಾಡೋದು, ನೀರು ಕೊಡೋದು ಅಷ್ಟೇ ಅಲ್ಲ, ಅಷ್ಟು ಮಾಡಿದ್ರೆ ಸಾಲೋದಿಲ್ಲ, ಅದ್ರ ಜೊತೆಗೆ ಕಳೆಯಿಂದ ರಕ್ಷಣೆ ಮಾಡಬೇಕು. ಮುಂದೆ ಬರ್ತಕ್ಕಂತ ಹವಾಮಾನದ ವೈಪರೀತ್ಯಗಳು ಅಥವಾ ಕೆಲವೊಂದಷ್ಟು ಪ್ರಾಣಿಗಳು ಕೂಡ ಆ ಒಂದು ಬೆಳೆಯನ್ನ ತಿನ್ನುವಂತ ಒಂದು ಕೆಲಸವನ್ನು ಮಾಡ್ತಾ ಇರ್ತವೆ. ಉದಾಹರಣೆಗಾಗಿ ಕೋತಿ ಆಗಿರ್ಬೋದು, ಆನೆಗಳ ದಾಳಿ ಆಗಿರ್ಬೋದು, ಅಥವಾ ಈ ನಾಯಿಗಳಾಗಿರ್ಬೋದು, ಕೆಲವೊಂದಷ್ಟು ಬೆಳೆಗಳನ್ನ ತಿನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇರ್ತವೆ. ಅವುಗಳಿಂದಲೂ ಕೂಡ ನಾವು ರಕ್ಷಣೆಯನ್ನ ಕೊಡುವಂತ ಕೆಲಸವನ್ನ ಯಾರು ಮಾಡಬೇಕಾಗ್ತದೆ ಅಂದ್ರೆ ರೈತ ಮಾಡಬೇಕಾಗ್ತದೆ. ಜೊತೆಗೆ ಪಕ್ಷಿಗಳು ಕೂಡ
ಈ ಜೋಳದ ತೆನೆಗಳನ್ನ ಅಥವಾ ನಾವು ಬೆಳೆಯುವಂತಹ ಹಣ್ಣುಗಳನ್ನ ತಿಂದು ಹಾಕೋದ್ರಿಂದ ಅವುಗಳಿಂದಲೂ ಕೂಡ ನಾವು ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಇದು ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಬರ್ತಕ್ಕಂತ ಇನ್ನೊಂದು ಪ್ರಮುಖ ಒಂದು ಜವಾಬ್ದಾರಿ ಅಥವಾ ಒಂದು ಪ್ರಮುಖ ಚಟುವಟಿಕೆ ಯಾವುದು ಅಂದ್ರೆ ಕಳೆಯಿಂದ ರಕ್ಷಣೆ ಮಾಡಬೇಕಾಗ್ತದೆ. ನಮ್ಮ ಬೆಳೆಯನ್ನ ನಾವು ಕಳೆಯಿಂದ ರಕ್ಷಣೆ ಮಾಡಿದಾಗ ಮಾತ್ರ ನಮ್ಮ ಬೆಳೆಗೆ ಹೆಚ್ಚಿನ ಒಂದು ಲಾಭವನ್ನು ನಾವು ಪಡೆಯಬಹುದು. ಇಲ್ಲಾಂತಂದ್ರೆ ಈ ಕಳೆಯು ಇದಂತ ಎಲ್ಲಾ ಪೋಷಕಾಂಶವನ್ನು ತಿಂದು ಹಾಕಿ ನಮ್ಮ ಬೆಳೆಗೆ ಒಂದು ಕುಂಠಿತ ಬೆಳವಣಿಗೆ ನಮ್ಮ ಬೆಳೆಯ ಕುಂಠಿತ ಬೆಳವಣಿಗೆಗೆ ಅದು ಕಾರಣವಾಗಬಹುದು. ಅದಕ್ಕಾಗಿ ಇದನ್ನ ರೈತರು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಇನ್ನು ಇದಾದ ನಂತರ ಇದರ ಮುಂದೆ ಬರುವಂತಹ ಒಂದು ಕಾನ್ಸೆಪ್ಟ್ ಏನು ಅನ್ನೋದನ್ನು ನಾವು ನೋಡೋದಾದ್ರೆ ಇದಾದ ನಂತರ ಯಾವುದು ಅಂತಂದ್ರೆ ಬೆಳೆದಂತ ಬೆಳೆಯನ್ನ ಅಚ್ಚುಕಟ್ಟಾಗಿ ಇಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋಬೇಕಾಗ್ತದೆ. ಅದನ್ನ ಸಂಗ್ರಹಣೆ ಅಂತ ಕರಿತೀವಿ ನಾವು. ಏನು ಸಂಗ್ರಹಣೆ? ನೋಡ್ರಿ, ನಾವು ಬೆಳೆಯನ್ನ ಬೆಳೀತಾ ಇದ್ದೀವಿ, ಆ ಬೆಳೆಯನ್ನ ಬೆಳೆದಾಯ್ತು, ಅದು ಫಸಲಾಗಿ ರೆಡಿಯಾಗಿದೆ. ಆದರೆ ಅದನ್ನ ಕಟಾವು ಮಾಡಿ ಅದನ್ನ ಸ್ಟಾಕ್ ಅಂದ್ರೆ ಸರಿಯಾದ ಒಂದು ಕೋಣೆಯಲ್ಲಿ ಇಡಬೇಕಾದದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ನಾವೆಲ್ಲೋ ಒಂದ್ ಕಡೆ ಹೊರಗಡೆ ಇಟ್ಟಾಗ ಮಳೆ ಅಥವಾ ಗಾಳಿ ಅಥವಾ ಬಿಸಿಲಿನಿಂದ ಅಲ್ಲಿ ಆ ಬೆಳೆ ಹಾಳಾಗುವಂತ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಅದನ್ನ ಸಂಗ್ರಹಣೆ ಮಾಡುವುದು ಬಹಳಷ್ಟು ಪ್ರಮುಖವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಹೌದಾ? ಸೊ ಯಾವೆಲ್ಲ ರೀತಿಯಲ್ಲಿ ಬೆಳೆಗಳು ಹಾಳಾಗ್ತವೆ ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಒಂದು ಕಸ ಅಂದ್ರೆ ಕಳೆ ಅಂತ ಹೇಳ್ತೀವಿ. ರೈತರು ತಮ್ಮ ಜಮೀನಿನಲ್ಲಿ ಬೆಳೆಯುವಂತಹ ಬೆಳೆಗಳ ಮಧ್ಯ ಮಧ್ಯದಲ್ಲಿ ಏನಾಗ್ತದೆ, ಕಸ ಬೆಳೆದುಕೊಂಡು ಬಿಡ್ತದೆ. ಅದರಿಂದ ಬೆಳೆ ಏನಾಗ್ಬೋದು? ಹಾಳಾಗ್ಬಹುದು. ಒಂದು ಎರಡನೇದು ಎದರಿಂದ ಹಾಳಾಗಬಹುದು ಅಂತಂದ್ರೆ ಅನಗತ್ಯವಾಗಿ ಅಥವಾ ಅನವಶ್ಯಕ ಸಮಯದಲ್ಲಿ ಬೇಡವಾದಂತಹ ಸಮಯದಲ್ಲಿ ಮಳೆ ಬೀಳೋದ್ರಿಂದ, ಮಳೆ ಅಥವಾ ಆಲಿಕಲ್ಲಿನ ಮಳೆ. ಆಲಿಕಲ್ಲಿನ ಮಳೆ ಅಂತಂದ್ರೆ ಗೊತ್ತಾಗಬಹುದು ನಿಮ್ಗೆ, ನಮ್ಮ ಆಡು ಭಾಷೆಯಲ್ಲಿ ಅದನ್ನ ಗಾರ್ಗಲ್ ಅಂತ ಕರಿತೀವಿ ನಾವು, ಆಲಿಕಲ್ಲು. ಸೊ ಆ ಮಳೆ ಬಿದ್ರೆ ಕೆಲವೊಂದಷ್ಟು ಬೆಳೆಗಳ ಎಲೆಗಳ ಹಾಳಾಗುತ್ತವೆ. ಜೊತೆಗೆ ಈ ದ್ರಾಕ್ಷಿಯಂತಹ ಬೆಳೆಗಳು ಏನಾಗ್ತದೆ ಅಂತಂದ್ರೆ ಆ ಅಲಿಕಲ್ಲು ಮಳೆ ಬೀಳ್ತಂದ್ರೆ ಆ ದ್ರಾಕ್ಷಿ ಎಲ್ಲ ನಾಶಾಗಿ ಹೋಗ್ತದೆ. ಜೊತೆಗೆ ಕೆಲವೊಂದಷ್ಟು ಹಣ್ಣುಗಳನ್ನ ಅಥವಾ ತೋಟಗಾರಿಕೆ ಉತ್ಪನ್ನಗಳು ಏನಾಗ್ಬೋದು, ಹಾಳಾಗಿ ಹೋಗ್ಬೋದು. ಅವುಗಳಿಂದ ರಕ್ಷಣೆ ಮಾಡಬೇಕಾಗ್ತದೆ. ಜೊತೆಗೆ ಇದಷ್ಟೇ ಅಲ್ಲದೆ ಪ್ರಾಣಿಗಳಿಂದ ರಕ್ಷಣೆ ಮಾಡಬೇಕಾಗ್ತದೆ. ಈ ಮಂಗಗಳು ಅಥವಾ ಕೋತಿಗಳು ಅಂತ ನಾವೇನ್ ಕರಿತೀವಿ, ಇವು ಬಾಳೆಹಣ್ಣಾಗಿರ್ಬೋದು ಅಥವಾ ಕೆಲವೊಂದಷ್ಟು ಹಣ್ಣು ಹಂಪಲುಗಳನ್ನ ತಿಂದು ಹಾಕಿಬಿಡ್ತವೆ. ಸೊ ಅದಾಗಿರ್ಬೋದು. ಅಥವಾ ಅರಣ್ಯ ಪ್ರದೇಶದ ಸಮೀಪ ನಮ್ಮ ಜಮೀನಿದ್ರೆ ಅಲ್ಲಿ ನಾವು ಕರಡಿಗಳಾಗಿರ್ಬೋದು ಅಥವಾ ಆನೆಗಳಾಗಿರ್ಬೋದು, ಆನೆಗಳ ಹಿಂಡು ಕೂಡ ದಾಳಿ ಮಾಡಿ ನಮ್ಮ ಕೃಷಿ ಉತ್ಪನ್ನಗಳನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತವೆ. ಸೊ ಇದರಿಂದನೂ ಕೂಡ ನಾವು ಏನ್ ಮಾಡಬೇಕಾಗ್ತದೆ, ರಕ್ಷಣೆ ಕೊಡಬೇಕಾಗ್ತದೆ. ಸೊ ಅದಕ್ಕಾಗಿ ರಕ್ಷಣೆಯನ್ನ ಕೊಡಬೇಕಾದ್ರೆ ನಾವು ನಮ್ಮ ಜಮೀನಿನ ಸುತ್ತಲೂ ಕೆಲವೊಂದಷ್ಟು ಬೇಲಿಗಳನ್ನು ನಿರ್ಮಿಸಿಕೊಳ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅಲ್ಪ ಪ್ರಮಾಣದ ವಿದ್ಯುತ್ ಅನ್ನ ಹರಿಬಿಡ್ಬೇಕು. ಇದು ಯಾವುದೇ ಪ್ರಾಣಿಯ ಜೀವಕ್ಕೆ ಹಾನಿ ಆಗಬಾರದು. ಆ ಪ್ರಾಣಿ ಆ ತಂತಿಯನ್ನು ಮುಟ್ಟಿದಾಗ ಅದಕ್ಕೆ ಕೇವಲ ಶಾಕ್ ಹೊಡಿಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ನೀವು ಕರೆಂಟ್ ಅನ್ನ ಕೊಟ್ಟದ್ದಾದ್ರೆ ಪ್ರಾಣಿ ಸತ್ತೋದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಅಂತಂದ್ರೆ ಆ ರೈತನ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಯಾಕಂದ್ರೆ ಆ ಪ್ರಾಣಿಯ ಜೀವವನ್ನ ನಾವು ತಗದು ಹಾಕುತ್ತೆ. ಹಾಗಾಗಿ ಅದಾಗಬಾರದು ಅಂತಂದ್ರೆ ನಾವು ಅಲ್ಪ ಪ್ರಮಾಣದ ವಿದ್ಯುತ್ ಅನ್ನ ನಾವು ಬೇಲಿಯ ಸುತ್ತಲೂ ಇಲ್ಲ ಅಥವಾ ತಂಕಿಯನ್ನು ಅದನ್ನ ಕರೆಂಟ್ ಅನ್ನು ಹಾಯಿಸಿದಾಗ ಆ ಪ್ರಾಣಿಗಳು ಅದನ್ನ ಟಚ್ ಮಾಡಿ ವಾಪಸ್ ಹೋಗ್ತವೆ. ಸೊ ನಿಮ್ಮ ಬೆಳೆಗಳಿಗೆ ಯಾವ ರೀತಿ ತೊಂದರೆ ಆಗುವುದಿಲ್ಲ. ಅದಷ್ಟೇ ಮಾಡಿದ್ರೆ ಸಾಲದು. ನಾವು ಕಟಾವು ಮಾಡೋಕ್ಕಿಂತ ಪೂರ್ವದಲ್ಲಿ ಏನಾದ್ರು ಆಲಿಕಲ್ ಮಳೆ ಬಂದ್ರೆ ಎಲ್ಲ ಬೆಳೆ ಹಾಳಾಗಿ ಹೋಗುತ್ತೆ. ಸೊ ಅದಕ್ಕಿಂತ ಮೊದಲು ಯಾವಾದರೂ ಕ್ರಿಮಿ ಕೀಟಗಳು ಕೂಡ ನಮ್ಮ ಬೆಳೆಯನ್ನ ತಿಂದು ಹಾಳು ಮಾಡುವಂತದ್ದಾಗ್ತದೆ. ಅದಕ್ಕೂ ಕೂಡ ನಾವೇನ್ ಮಾಡ್ಬೇಕು, ಔಷಧಿ ಸಿಂಪಡಣೆ ಮಾಡ್ಬೇಕು. ಇಷ್ಟೆಲ್ಲಾ ಮಾಡಿದ ನಂತರ ಕಟಾವು ಕೂಡ ಮಾಡಿದೀವಿ, ಅದನ್ನ ರಾಶಿ ಅಂತ ಹೇಳ್ತೀವಿ ನಾವು, ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಆ ರಾಶಿಯನ್ನು ಕೂಡ ನಾವು ಮಾಡಿದೀವಿ. ಆದ್ರೆ ರಾಶಿಯನ್ನು ಮಾಡಿದ ನಂತರ ಅದನ್ನ ಜೋಪಾನವಾಗಿ ಇಡುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಅದನ್ನೇ ಏನಂತ ಅಂದ್ರೆ ಸಂಗ್ರಹಣೆ, ಸ್ಟಾಕ್ ಅಥವಾ ಅದನ್ನ ಸೇವ್ ಅಂತ ದೊಡ್ಡ ದೊಡ್ಡ ಗೋಡಾವಣಗಳಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಾವು ಇಟ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಬಿಸಿಲು ಅಥವಾ ಮಳೆ ಆ ರೀತಿಯಾದಂತ
ಒಂದು ವಿಕೋಪಗಳಿಗೆ ತುತ್ತಾಗಬಾರದು. ಆ ರೀತಿಯಲ್ಲಿ ನಾವು ನಮ್ಮ ಬೆಳೆಗಳನ್ನು ಏನ್ ಮಾಡಬೇಕಾಗ್ತದೆ, ಸಂಗ್ರಹಣೆ ಮಾಡಿರಬೇಕಾಗ್ತದೆ. ಸೊ ಎಲ್ಲೋ ಮಳೆ ಬರುವಂತ ಜಾಗದಲ್ಲಿ ನಾವು ನಮ್ಮ ಆಹಾರ ಧಾನ್ಯಗಳನ್ನು ಇಟ್ಟಾಗ ಅವೆಲ್ಲ ಮಳೆಯಲ್ಲಿ ನೆನೆದು ಬಳಸ ಹೋಗ್ತವೆ. ಆ ರೀತಿ ಆಗಬಾರದು ಅಂತಂದ್ರೆ ನಾವು ಉತ್ತಮವಾದಂತ ಗಾಳಿ ಬೆಳಕು ಬರ್ತಾ ಇರಬೇಕು. ಆದ್ರೆ ಅಲ್ಲಿ ಮಳೆ ಅಥವಾ ಇನ್ನಿತರ ಕೆಲವೊಂದಷ್ಟು ಈ ಧ್ವಂಸಕಗಳು ಅಂತ ಕರಿತೀವಿ ನಾವು, ಇಲಿ ಹೆಗ್ಗಣಗಳು ಇಂತಹ ಪ್ರಾಣಿಗಳಿಂದ ಕೂಡ ನಾವು ವರ್ಷದಲ್ಲಿ ಕಷ್ಟಪಟ್ಟು ಬೆಳೆದಂತ ಬೆಳೆಗಳು ಏನಾಗ್ಬೋದು, ನಾಶ ಆಗ್ಬೋದು. ಅದಾಗಬಾರದು ಅಂತಂದ್ರೆ ನಾವು ಏನ್ ಮಾಡಬೇಕಾಗ್ತದೆ, ಆ ಬೆಳೆಗಳನ್ನ ಉತ್ತಮವಾದಂತ ನಮ್ಮ ಮನೆಯಲ್ಲಿ ಯಾವ ಒಂದು ಕೋಣೆಯಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಬರ್ತಾ ಇದೆ ಮತ್ತು ಅಲ್ಲಿ ಯಾವುದೇ ರೀತಿಯ ಧ್ವಂಸಕಗಳಿಲ್ಲ, ಅಂದ್ರೆ ಇಲಿ ಇಲ್ಲ ಹೆಗ್ಗಣಗಳಿಲ್ಲ ಅಂತ ಪ್ರದೇಶದಲ್ಲಿ ನಾವು ಏನ್ ಮಾಡಬೇಕಾಗ್ತದೆ, ಬೆಳೆಯನ್ನ ಬೆಳೆದಂತ ಬೆಳೆಯನ್ನ ಇಡಬೇಕಾಗ್ತದೆ. ಜೊತೆಗೆ ಸಂಗ್ರಹಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಏನ್ ಮಾಡ್ಬೇಕು, ಬೆಳೆಗಳಿಗೆ ಧಾನ್ಯಗಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಧಾನ್ಯಗಳಿಗೆ ಬೋರಿಕ್ ಆಸಿಡ್ ಅಂತಕ್ಕಂಥ ಪೌಡರ್ ಸಿಗುತ್ತದೆ. ಆ ಬೋರಿಕ್ ಆಸಿಡ್ ಅಂತ ಹೇಳ್ತೀವಿ ನಾವು, ಏನು ಬೋರಿಕ್ ಆಸಿಡ್ ಅಂತಕ್ಕಂಥ ಪೌಡರ್ ಸಿಗುತ್ತೆ. ಈ ಪೌಡರ್ ಅನ್ನ ಲೇಪನ ಮಾಡ್ಬೇಕು, ಇದನ್ನ ಧಾನ್ಯಗಳಿಗೆ ಲೇಪನ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಧ್ವಂಸಕಗಳು ಅಂದ್ರೆ ಇಲಿ ಹೆಗ್ಗಣ ಇವು ಏನ್ ಮಾಡಂಗಿಲ್ಲ ಅಂತಂದ್ರೆ ನಮ್ಮ ಧಾನ್ಯಗಳನ್ನ ತಿಂದು ಹಾಕೋದಿಲ್ಲ. ಸೊ ಈ ರೀತಿಯಾಗಿ ನಾವು ಏನಾದ್ರೂ ಮಾಡಿದ್ದೆ ಅಂದ್ರೆ ನಮ್ಮ ಒಂದು ಸಂಗ್ರಹಣೆ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ನಿರ್ವಹಣೆ ಏನಾಗ್ತದೆ ಉತ್ತಮ ರೀತಿಯಲ್ಲಿ ನಡೆಯಿತು ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಒಟ್ಟಾರೆ ನಾವು ಹೇಳೋದಾದ್ರೆ ಕೃಷಿಯಲ್ಲಿ ಕೇವಲ ಇದಿಷ್ಟೇ ಮಾಡಿದ್ರೆ ಆಯ್ತು, ನಾವು ಭೂಮಿಗೆ ಬಿತ್ತನೆ ಮಾಡಿ ನೀರನ್ನ ಬಿಟ್ಬಿಟ್ರೆ ಆಯ್ತು, ಕಟಾವ್ ಮಾಡಿದ್ರೆ ಮುಗಿದು ಅಂತಕ್ಕಂಥದ್ದಲ್ಲ. ಸೊ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದ್ರೆ ಅವಾಗ ಮಾತ್ರ ನಮಗೆ ಉತ್ತಮವಾದಂತ ಇಳುವರಿ ಸಿಕ್ಕು, ಭೂಮಿಯಲ್ಲಿ ಹೆಚ್ಚಿನ ಬೆಳೆ ಬೆಳೆದು ಇಳುವರಿ ನಮಗೆ ಸಿಕ್ಕು ಲಾಭ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ಮಾತ್ರ ಪ್ರತಿಯೊಬ್ಬ ರೈತ ಆರ್ಥಿಕವಾಗಿ ಏನಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಅವನು ಕೃಷಿಯಲ್ಲಿ ಹೆಚ್ಚಿನ ಹಣವನ್ನ ವ್ಯಯಿಸಿ ಅದಕ್ಕಿಂತ ಕಡಿಮೆ ಲಾಭವನ್ನ ಪಡ್ಕೊಂಡು ಆತ್ಮಹತ್ಯೆಗಳು ಆಗ್ತಾ ಇರೋದು ಕೂಡ ಇದೇ ಕಾರಣಕ್ಕಾಗಿ. ಹೆಚ್ಚಿನ ಒಂದು ಹಣವನ್ನ ಅವನು ಏನ್ ಮಾಡ್ತಾ ಇದ್ದಾನೆ ಇವತ್ತು ಕೃಷಿ ಚಟುವಟಿಕೆಯಲ್ಲಿ ಹಾಕ್ತಾ ಇದ್ದಾನೆ, ಬಟ್ ಅದಕ್ಕೆ ತಕ್ಕಂತ ಪ್ರತಿಫಲ ಅವನಿಗೆ ಸಿಗದೆ ಇರೋದ್ರಿಂದ ಅವನು ಹತಾಶೆಗೆ ಒಳಗಾಗಿ ಏನ್ ಮಾಡ್ತಾ ಇದ್ದಾನೆ, ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾನೆ. ಇದೆಲ್ಲ ಆಗಬಾರದು ಅಂತಂದ್ರೆ ಅವನು ಎಲ್ಲ ಉತ್ತಮ ನಿರ್ವಹಣಾ ಕೌಶಲ್ಯಗಳನ್ನ ಅವನು ಕಲಿತುಕೊಳ್ಬೇಕಾಗ್ತದೆ. ಸೊ ಯಾವ ರೀತಿಯಾಗಿ ನಾನು ಬೆಳೆದ್ರೆ, ಯಾವ ಸಮಯದಲ್ಲಿ ನಾನು ಬೆಳೆದ್ರೆ ಮತ್ತು ಯಾವ ಬೆಳೆಗೆ ಯಾವ ರೀತಿಯಾದಂತ ಪೋಷಕಾಂಶಗಳನ್ನ ಕೊಟ್ಟರೆ ನಾನು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಜೊತೆಗೆ ಮಿಶ್ರ ಬೆಳೆಗಳನ್ನು ಬೆಳೆಯುವುದರಿಂದ ಕೂಡ ರೈತ ಹೆಚ್ಚಿನ ಒಂದು ಲಾಭವನ್ನು ಪಡೆಯಬಹುದು. ಒಂದು ಬೆಳೆಯನ್ನು ಬೆಳೆಯೋದ್ರಿಂದ ನಾವು ಒಂದೇ ಸಮಯದಲ್ಲಿ ಒಂದೇ ನೆಲದಲ್ಲಿ ಎರಡು ಅಥವಾ ಮೂರು ಬೆಳೆಗಳನ್ನ ಬೆಳೆದಿರುತ್ತೆ. ಆದ್ರೆ ಯಾವಾಗ ಒಂದು ಬೆಳೆ ಹಾಳಾದರೂ ಕೂಡ ಇನ್ನೂ ಮಿಕ್ಕಿದಂತ ಎರಡು ಅಥವಾ ಮೂರು ಬೆಳೆಗಳನ್ನ ನಾವೇನ್ ಬೆಳೆದಿರ್ತೀವಿ ಆ ಉಳಿದ ಬೆಳೆಗಳು ನಮಗೆ ಅನುಕೂಲವಾಗ್ತದೆ. ಯಾಕಂದ್ರೆ ಆರ್ಥಿಕವಾಗಿ ನಾವು ಸಬಲರಾಗಲಿಕ್ಕೆ ಅವು ನಮಗೆ ಸಹಕರಿಸ್ತವೆ. ಒಂದೇ ಬೆಳೆಯನ್ನು ನಾವು ನಂಬಿಕೊಂಡು ಕೂತಾಗ ಯಾವುದೋ ಮಳೆ ಅಥವಾ ಇನ್ಯಾವುದೋ ಒಂದು ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗಿ ಹಾಳಾಗುವಂದ್ರೆ ಅವಾಗ ರೈತ ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕಾಗ್ತದೆ. ಸೊ ಅದಾಗಬಾರದು ಅಂತಂದ್ರೆ ಇವತ್ತಿನ ಆಧುನಿಕ ರೈತರು ಏನ್ ಮಾಡಬೇಕಾಗಿದೆ ಅಂತಂದ್ರೆ ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನ ಯಾವ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ರೈತರು ಕೃಷಿ ಚಟುವಟಿಕೆಗಳನ್ನ ಅನುಸರಿಸಿಕೊಂಡಿದ್ದಾರೆ ಅದನ್ನೆಲ್ಲವನ್ನ ಅಧ್ಯಯನವನ್ನು ಮಾಡಿಕೊಂಡು ಅದರ ತೆರನಾಗಿ ನಾವು ಏನ್ ಮಾಡಬೇಕಾಗಿದೆ, ಬೆಳೆಯನ್ನ ಬೆಳೆಯಬೇಕಾಗಿದೆ. ಹೀಗೆ ಮಾಡಿದಾಗ ಮಾತ್ರ ಒಬ್ಬ ರೈತ ತನ್ನ ಆರ್ಥಿಕವಾಗಿಯೂ ಕೂಡ ಅವನು ಮುಂಬರ್ಬೋದು, ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಕೂಡ ಅವನು ಪಡಿಬಹುದು. ಮುಂದೆ ಹೆಚ್ಚು ಹೆಚ್ಚು ಏನಪ್ಪ ಅಂತಂದ್ರೆ ತನ್ನ ಕೃಷಿಯನ್ನ ಅವನು ಬೆಳೆಸ್ಕೊಂಡು ಹೋಗಬಹುದು. ಈ ಎಲ್ಲ ಪ್ರಕ್ರಿಯೆಗಳನ್ನು ಅವನು ಅಳವಡಿಸಿಕೊಂಡಾಗ ಮಾತ್ರ ಇದಿಷ್ಟು ಈ ಒಂದು ಅವಧಿಯಲ್ಲಿ ನಾವು ಕೃಷಿ ಚಟುವಟಿಕೆಯಲ್ಲಿ ಒಬ್ಬ ರೈತ ಮಾಡಬೇಕಾದಂತಹ ಕೆಲವು ಪ್ರಮುಖ ಕಾರ್ಯಗಳನ್ನು ಕುರಿತಾಗಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕನಾದಂತಹ ಉತ್ತರಗಳನ್ನು ನೀವು ಈ ವಿಡಿಯೋವನ್ನು ನೋಡೋದ್ರ ಮುಖಾಂತರ ಉತ್ತರಗಳನ್ನ ಹೇಳಬೇಕಾಗ್ತದೆ, ಬರೆದು ವಾಟ್ಸಪ್ ಮಾಡಬೇಕಾಗ್ತದೆ. ಇವತ್ತಿಗೆ ಈ ಅವಧಿಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.